ಆರುನೂರ ಹತ್ತನೇ ಇಸುವಿಯಲ್ಲಿ ರಾಜ ಒಡೆಯರ್ ಅವರು ಮೈಸೂರಿನಲ್ಲಿ ಆರಂಭ ಮಾಡಿದಂತಹ ಈ ಒಂದು ಮೈಸೂರು ದಸರಾ ಈಗಲೂ ಕೂಡ ಯಾವುದೇ ನಿರ್ವಿಘ್ನ ಇಲ್ಲದೆ ಯಾವ ರೀತಿಯಾಗಿ ಸಾಂಗವಾಗಿ ನೆರವೇರ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇನ್ನು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನಾವು ನೋಡಿದ ಹಾಗೆ ಬನ್ನಿ ಪೂಜೆ ಮುಕ್ತಾಯ ಆಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅರಮನೆಯ ಆವರಣದಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ವೈಭೋಗವನ್ನು ನಾವು ಕಾಣಬಹುದು ಯಾವ ರೀತಿಯಾಗಿ ಅರಮನೆ ಇರುತ್ತಲ್ಲ ಅರಮನೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇಡ್ತಾರೆ ಸೇವಕರು ಯಾವ ರೀತಿಯಾಗಿ ಇಡ್ತಾರೆ ಅಲ್ಲಿ ಆಸ್ಥಾನಿಕರು ಯಾವ ರೀತಿಯಾಗಿ ಇರ್ತಾರೆ ಅವೆಲ್ಲವನ್ನ ಕೂಡ ನಾವು ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗೋದು ಈ ಮೈಸೂರು ದಸರಾದ ಸಂದರ್ಭದಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಪ್ರಮುಖವಾಗಿ ಒಂಬತ್ತು ದಿನಗಳ ಕಾಲ ನವರಾತ್ರಿಯ ಸಂದರ್ಭ ಯಾವ ರೀತಿಯಾಗಿ ನವಶಕ್ತಿಗಳಿಗೆ ಪೂಜೆಯನ್ನ ಮಾಡಲಾಗುತ್ತೆ ಆ ಒಂದು ಪೂಜೆಯ ನಂತರ ವಿಜಯದಶಮಿಯ ದಿನ ಇಲ್ಲಿ ದುಷ್ಟರ ವಿರುದ್ಧ ನಾವು ಹೋರಾಡಿ ಶಕ್ತಿಯನ್ನು ಪಡೆಯುವಂತಹ ವಿಜಯವನ್ನು ಪಡೆಯುವಂತಹ ದಿನವೇ ವಿಜಯದಶಮಿಯ ದಿನದ ಈ ಸಂಭ್ರಮ ಈ ಎಲ್ಲ ನಡೀತಾ ಇರುವಂತಹ ಶಾಸ್ತ್ರಗಳೆಲ್ಲ ನೋಡ್ತಾ ಇದ್ವಲ್ಲ ರಾಜರು ಇದ್ದಂತ ಸಂದರ್ಭದಲ್ಲಿ ಏನೇನಾಗ್ತಾ ಇತ್ತು ಅದನ್ನ ಈಗ ಪಾಲನೆ ಮಾಡ್ಕೊಂಡ್ ಬರ್ತಾ ಇಲ್ಲ ಅದನ್ನ ಹೇಳ್ತಾ ಹೋಗೋದಾದ್ರೆ ಸರ್ ಈಗ ಮಹಾರಾಜರದ್ದು ಅಥವಾ ರಾಜತ್ವ ನಡೀತಿದ್ದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೆ ಮುಂಚೆ ಈ ಜಂಬೂ ಸವಾರಿ ಏನು ನಡೀತಾ ಇತ್ತು ಅವತ್ತಿಂದ ಇವತ್ತಿನವರೆಗೂ ಅದೇ ರೀತಿಯಾಗಿ ಬರ್ತಾ ಇದೆ ಯಾವುದೇ ರೀತಿಯಾದಂಥ ಅದೆ ಅಡೆತಡೆ ಇಲ್ಲದೆ ಯಾವುದೇ ರೀತಿಯಾದಂಥ ಆ ಕಡೆ ಈ ಕಡೆ ಇಲ್ಲದಂತೆ ಸಂಪ್ರದಾಯಗಳು ಮಾತ್ರ ಅದೇ ಥರ ಇದೆ ಆಗ ಮಹಾರಾಜರು ಜಂಬೂ ಸವಾರಿಯಲ್ಲಿ ಇಲ್ಲಿಂದ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಪೂಜೆಯನ್ನು ಮಾಡ್ತಾಯಿದ್ರು ಆದರೆ ಈಗ ಅದನ್ನು ಈಗ ಚಾಮುಂಡೇಶ್ವರಿ ನಾನು ಈಗಾಗ್ಲೇ ಹೇಳಿದಾಗೆ ಜಯ ಚಾಮರಾಜ್ ಒಡೆಯರು ಈಗ ನಾನು ರಾಜ್ಯಿಸಿದೀನಿ ಅಂತ ಹೇಳಿ ಕೆಳಗಿಳಿದ್ಮೇಲೆ ಇಲ್ಲ ಒಂದು ಒಳ್ಳೆ ಟರ್ನ್ ತಗೊಂಡ್ ನಾವ್ ಇಲ್ಲಿ ಕೆಲವ್ರನ್ನ ಆಯುಧಗಳು ಕತ್ತಿಯನ್ನ ಇಡುವಂತಹ ಒಂದು ಸಂದರ್ಭವನ್ನ ನಾವಿಲ್ಲಿ ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ನಿಮಗೆ ಕಾಣಿಸ್ತಾ ಇದ್ರೆ ಅಲ್ಲಿ ಸೊ ಇವೆಲ್ಲವೂ ಸಂಕೇತ ಅಂದ್ರೆ ಅಲ್ಲಿ ನಮ್ಮ ಶಕ್ತಿ ಪ್ರದರ್ಶನದ ಸಂಕೇತನ ಹೇಗೆ ಇಲ್ಲಿ ಇದು ನೋಡಿ ಇದಕ್ಕೆ ಬಹಳ ಇದಕ್ಕೊಂದು ಮುನ್ನೂರು ನಾನೂರು ವರ್ಷದ ಇತಿಹಾಸನ ಇದೆ ಯಾಕೆಂತಂದ್ರೆ ಈ ನಾನ್ನೂರು ವರ್ಷದಕ್ಕಿಂತ ಹಿಂದೆ ಶ್ರೀರಾಜ ಒಡೆಯರು ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣದ ದಸರಾ ಶುರು ಮಾಡೋದಕ್ಕೂ ಮುಂಚೆನೇ ಎರಡನೇ ತಿಮ್ಮರಾಜ ಒಡೆಯರು ಅಂತ ಒಬ್ಬರಿದ್ದರು ಅವರ ಮುತ್ತಾತ ಅವರು ಅಲಗಿನ ಚಾವಡಿ ಅಂತ ಒಂದು ಮಾಡಿದ್ರು ಇಲ್ಲಿ ಚಾವಡಿ ಅಂದ್ರೆ ಮೈಸೂರು ಭಾಷೆನಲ್ಲಿ ಮಿನಿಸ್ಟ್ರಿ ಅಂತ ಬೆಣ್ಣೆ ಚಾವಡಿ ಅಂತಂದ್ರೆ ಹಸುಗಳನ್ನ ನೋಡ್ಕೊಳ್ಳೋಂತ ಬೆಣ್ಣೆ ಚಾವಡಿ ಅಲಗಿನ ಚಾವಡಿ ಅಲಗು ಅಂದ್ರೆ ಕತ್ತಿ ಅಲಗು ಅದು ಆರ್ಮರಿ ಡಿಫೆನ್ಸ್ ಮಿನಿಸ್ಟ್ರಿ ಅವಾಗಲೇ ಒಂದು ಮೂರ್ ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ರು ಆಗ ಮೈಸೂರಿನಲ್ಲಿ ಒಂದು ಮೂರ್ ಫ್ಲೋರ್ ಬಿಲ್ಡಿಂಗ್ ಇತ್ತು ಈಗ ಅದಿಲ್ಲ ಅದು ಪೂರ್ತಿಯಾಗಿ ಆರ್ಮರಿಗೆ ಸೀಮಿತ ಆಗಿತ್ತು ಅಲ್ಲಿಗಿನೇ ಚಾವಡಿ ಅಂತ ಮಾಡಿ ಆಗಲೇ ಅದನ್ನು ಇವರು ಪೂಜೆ ಮಾಡ್ತಾಯಿದ್ರು ತಿಮರಾಜ್ ಎರಡನೇ ತಿಮರಾಜ್ ಒಡೆಯರು ದಸರಾ ಬಂದಮೇಲೆ ಅದಕ್ಕೊಂದು ಇನ್ನೊಂದಷ್ಟು ಮೆರಗು ಬಂತು ಶ್ರೀರಾಜ ಒಡೆಯರು ಬಂದಾಗ ಇನ್ನೊಂದಷ್ಟು ಮೆರಗು ಬಂತು ಈಗ ನೀವು ನೋಡ್ತಿದ್ದೀರಲ್ಲ ಇದು ಇದು ಎರಡನೇ ತಿಮರಾಜ ಒಡೆಯರ ಕಾಲದ್ದಿದು ಇದು ಹೆಚ್ಚು ಕಡಿಮೆ ಸುಮಾರಿಗೆ ವರ್ಷದ ಇತಿಹಾಸ ಈಗ ನಡೀತಿರೋ ಸಂಪ್ರದಾಯಕ್ಕೆ ಅಲಗಿನ ಚಾವಡಿ ಅಂತಾಗ ನೋಡಿ ಆ ಹೆಸರು ಎಷ್ಟು ಚೆನ್ನಾಗಿದೆ ಅಲಗಿನ ಚಾವಡಿ ಅಂತ ಸೊ ಇಲ್ಲೇ ಚಾವಡಿಯಲ್ಲೇ ತಿಮ್ರಾಜ್ ಒಡೆಯರ್ ಮಾಡ್ತಾ ಇದ್ದಂತ ಪೂಜೆಗಳಿವು ಅದನ್ನ ಈಗ ಮುಂದೆ ನಾವು ರಾಜ ಒಡೆಯರ್ ಬಂದ್ಮೇಲೆ ಇದು ಈಗ ಅದು ರಾಜರ ಕತ್ತಿಗಳ ಹೌದು ಈಗ ನೋಡಿ ನಾವು ಇಲ್ಲಿ ಏನ್ ಡಿಫ್ರೆನ್ಸ್ ತಗೊಳ್ಳಿ ಈ ದಸರಾ ಅಲ್ಲಿ ಏನು ಮಹಾನವಮಿ ಪೂಜೆ ಅಥವಾ ಆ ವಿಜಯದಶಮಿ ಪೂಜೆ ಎಲ್ಲ ಏನಿದೆ ಅದು ಒಬ್ಬ ಊರ ಪ್ರಮುಖನಿಗೆ ನಾಯಕ ಪಾಳ್ಯಗಾರ ಮಾಂಡಲೀಕ ಮಹಾರಾಜ ಇವ್ರುಗಳಿಗೆ ಸಂಬಂಧಪಟ್ಟಿತ್ತು ಯಾಕೆಂದ್ರೆ ಪುರವದ ಹಿತವನ್ನ ಕಾಯುವಂತವರು ಜವಾಬ್ದಾರಿ ಜವಾಬ್ದಾರಿಳ್ಳ ಅವರು ಕತ್ತಿಯಿಂದ ಆಡಳಿತದಿಂದ ಬುದ್ಧಿಶಕ್ತಿಯಿಂದ ನಮ್ಮನ್ನ ಕಾಪಾಡ್ತಿದ್ರು ಸೊ ಅವೆಲ್ಲದಕ್ಕೂ ವರ್ಷಕ್ಕೊಂದ್ಸಲಿ ಇದಕ್ಕೆ ಪೂಜೆ ಮಾಡಿ ಅವಕ್ಕೆ ಕೃತಜ್ಞತೆ ಸಲ್ಲಿಸುವಂತ ದಿನ ಆಗಿದೆ ನಾವು ರೈತರು ಇವತ್ತಿನ ದಿನ ಸಂದರ್ಭದಲ್ಲಿ ಈಗ ಅನೇಕ ಕಡೆಗಳಲ್ಲಿ ಹೊಸ ಬೆಳೆಗೆ ನಾವು ಪೂಜೆಯನ್ನ ಮಾಡ್ತೀವಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅದೇ ರೀತಿ ಈಗ ರೈತ ಹೇಗೆ ನಮ್ಮ ಹೊಟ್ಟೆಯ ಜವಾಬ್ದಾರಿಯನ್ನ ಇಡೀ ದೇಶದ ಜನರ ಆಹಾರದ ಜವಾಬ್ದಾರಿಯನ್ನು ಹೊತ್ತಿದ ರೈತ ಅನ್ನೋನು ಅವನು ತನ್ನೇ ಅಂತ ಒಂದು ದಿನ ಇಟ್ಕೊಂಡು ಪೂಜೆ ಮಾಡಲ್ಲ ಇದು ನಮ್ಮ ದೇಶದ ಜನರ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಮಹಾರಾಜ ಮಹಾನವಮಿ ಮತ್ತು ಆಯುಧ ವಿಜಯದಶಮಿನಲ್ಲಿ ನಮ್ಮ ಜವಾಬ್ದಾರಿಯನ್ನು ಹೊತ್ತಂತ ಮಹಾರಾಜ ಆ ತಾನು ಜವಾಬ್ದಾರಿ ಹೊತ್ತಿದ್ದಕ್ಕೆ ಮಾಡ್ತಿರತಕ್ಕಂಥ ಪೂಜೆಯು ನೀವು ಅವಾಗ್ಲೇ ಹೇಳ್ತಾ ಇದ್ರಲ್ಲ ಈ ಗಣರಾಜ್ಯೋತ್ಸವಕ್ಕೆ ಕಂಪೇರ್ ಮಾಡಿದ್ರೆ ಸೇಮ್ ಇದು ಕೂಡ ಅಷ್ಟೇ ಜನಗಣ ಮನ ರೀತಿಯಲ್ಲಿ ನಾವು ಗಣರಾಜ್ಯೋತ್ಸವ ಯಾವ ರೀತಿಯಾಗಿ ಯುದ್ಧಕ್ಕೆ ಸಂದರ್ಭದಲ್ಲಿ ಏನೇನೆಲ್ಲ ತೋರಿಸ್ತೀವಿ ನಮ್ಮ ಸೈನ್ಯದ ಶಕ್ತಿಯನ್ನೆಲ್ಲ ಏನ್ ತೋರಿಸ್ತೀವಿ ಸೇಮ್ ಆಸ್ ಇಟ್ ಈಸ್ ಈ ರೀತಿಯಾಗಿದೆ ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆ್ಯಡ್ ಆಗಿರೋದು ಹೌದು ಜನ ಅಂದ್ರೆ ಇಲ್ಲೂ ಕೂಡ ಜನ ಇದ್ದಾರೆ ಸೈನಿಕರು ಕೂಡ ಇದ್ದಾರೆ ಒಂದು ದೊಡ್ಡ ವೈಭೋಗ ಇದೆ ಸಾಂಸ್ಕೃತಿಕ ವೈಭವ ವೈಭೋಗ ಕಾಣ್ತಾ ಇದೆ ಇಲ್ಲಿ ಈಗ ನೀವು ನೋಡ್ತಾ ಇದೀರಲ್ಲ ಅದು ಈಗ ಮಹಾರಾಜರು ಕಾರಲ್ಲಿ ಬರ್ತಿದ್ದಾರೆ ಹಿಂದೆಗಳಲ್ಲಿ ಬರ್ತಾ ಇದ್ರು ಸಾರೋಟ್ ನಲ್ಲಿ ಬರ್ತಾ ಇದ್ರು ಹತ್ತನೇ ಚಾಮರಾಜ ಒಡೆಯರ್ ಕಾಲಕ್ಕೆ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಂದೆ ಈಗ ಇವರ ಯದುವೀರ್ ಕೃಷ್ಣ ಅವರ ಒಡೆಯ ಮುತ್ತಾತನ ತಾತ ಆಗ ಅವ್ರು ಮಾಡ್ಬೇಕಾದ್ರೆ ಅವರು ಕುದುರೆ ಮೇಲೆ ಕೂತಿರ್ತಿದ್ರು ಮಕ್ಕಳಾದಂತ ನಾರೋಡಿ ಕೃಷ್ಣರಾಜ ಒಡೆಯರು ಆಗಿನ್ನೂ ಬಾಲಕ ಮಹಾರಾಜರು ಮತ್ತೆ ಅವರ ಸಹೋದರ ಆದಂತ ಕಂಠೀರವ ನರಸರಾಜ ಒಡೆಯರು ಅವರಿಬ್ಬರು ಪುಟ್ ಪುಟ್ಟ ಬಾಲಕ ಮಹಾಸ್ವಾಮಿಗಳು ಚಿಕ್ಕ ಚಿಕ್ಕ ಕುದುರೆನಲ್ಲಿ ಕತ್ನೇ ಚಾಮರಾಜ ಒಡೆಯರು ಮುಖ್ಯವಾಗಿ ಕುದುರೆನಲ್ಲಿ ಕೂತ್ಕೊಂಡು ಈಗ ನಾವು ಏನು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕಾರಲ್ಲಿ ಬರ್ತಿರೋದನ್ನು ನೋಡ್ತಿದೀವಲ್ಲ ಹಾಗ ಅವರು ಕುದುರೆ ಮೇಲೆ ಬರ್ತಾ ಇದ್ರು ಕುದುರೆ ಮತ್ತು ಮಂಗಳವಾದ್ಯ ಈಗ ಅದು ಆಧುನಿಕತೆಗೆ ಬಂದು ಕಾರು ಮತ್ತು ಮಂಗಳ ವಾದ್ಯ ಎರಡರ ಸಮ್ಮಿಶ್ರ ಈಗ ನೀವು ಮುಂದೆ ನೋಡ್ತಿದ್ದೀರಿ ಅವರು ಸೇವಕರು ಅವರನ್ನ ಕರ್ಕೊಂಡ್ ಬರ್ತಾ ಇದಾರೆ ನಾವು ನಡೆಮುಡಿ ಹಾಸೋದು ಅಂತ ಹೇಳ್ತೀವಲ್ಲ ಮಹಾರಾಜರ ಹೆಜ್ಜೆ ಹೆಜ್ಜೆಯನ್ನು ಗುರುತಿಸ್ಕೊಂಡು ಬರುವಂತದ್ದು ಅವ್ರಿಗೆ ಸಕಲ ಮರ್ಯಾದೆಗಳೊಂದಿಗೆ ಅದನ್ನ ಕರ್ಕೊಂಡ್ಬರುವಂಥದ್ದು ಇದು ಏನನ್ನ ಸೂಚಿಸುತ್ತೆ ನಾನು ಹೇಳ್ತೀನಿ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಈಗ ನೀವು ಒಬ್ಬ ಸಾಮಾನ್ಯ ಮನುಷ್ಯ ನಮಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಬೈಸ್ಕೊಂಡು ಆಫೀಸಲ್ಲಿ ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಮನೆಗೆ ಹೋದಾಗ ನಿಮಗೆ ಬೂಸ್ಟ್ ಮಾಡೋರು ಒಬ್ಬರು ಇದ್ರೆ ಖುಷಿ ಕೊಡುತ್ತಲ್ಲ ಮಹಾರಾಜನಿಗೆ ಒಂದು ಸದಾ ಒಂದು ಗುಂಪು ಬೂಸ್ಟ್ ಮಾಡೋರು ಒಬ್ಬರು ಬೇಕೇ ಬೇಕು ರಾಜ ಮಾತಾಂಡ ತ್ರಿಭುವನ ವಲ್ಲಭ ಪ್ರತಾಪ ರುದ್ರ ಹೊಯ್ಸಲ ಅವಾಗ ಅವರಲ್ಲಿರುವಂಥ ಶಕ್ತಿ ಜಾಗೃತ ಆಗುತ್ತೆ ಈ ಒಂದು ಗುಂಪು ಆ ಕೆಲಸ ಮಾಡಬೇಕು ಅದು ಮಾಡ್ತಾ ಇತ್ತು ಹಿಂದೆಲ್ಲ ಮಹಾರಾಜರು ಸುತ್ತಮುತ್ತ ಅವ್ರನ್ನ ಒಂದಿಮಾಗದರು. ಅಂತ ಕರಿತಾ ಇದ್ರು ಹ ಹೊಗಳುಬಟ್ರು ಅಂತ ಈಗ ಅದನ್ನ ಸ್ವಲ್ಪ ಸ್ವಲ್ಪ ಕಡೆಗಣಿಸ್ತಾರೆ ತಪ್ಪದು ಹೊಗಳು ಬಟ್ರು ಮಹಾರಾಜನ ಮಸ್ತಿಷ್ಕವನ್ನ ಅವರ ಮೈಂಡ್ ಸೆಟ್ ಅನ್ನ ಸದಾ ಒಂದು ಉನ್ನತ ಸ್ಥಿತಿಯಲ್ಲಿ ಇಡುವಂತ ಒಂದು ಗುಂಪಿಗೆ ನೀವು ನೋಡ್ತಾ ಇರೋದ್ ಮಹಾರಾಜರು ಏಕೆಂದ್ರೆ ಅವರು ಅವ್ರ ಮುಂಚೆ ಹೆದ್ದೆ ಹೆಜ್ಜೆಗೆ ನಿರ್ಧಾರ ತಗೊಳ್ಳುವಂತದ್ದು ಇರ್ತಿತ್ತು ಈಗ ಅದನ್ನ ನಾವೀಗ ಸಂಪ್ರದಾಯಕ್ಕೋಸ್ಕರ ನೋಡ್ತಾ ಇದೀವಿ ಅದ್ರ ಹಿಂದೆ ಬಹಳ ಆಳವಾದಂತ ಒಂದು ಗುರುತರವಾದಂತ ಜವಾಬ್ದಾರಿ ಇದೆ ಈಗ ಮಹಾರಾಜರು ಈಗ ಫಾರ್ ಎಕ್ಸಾಂಪಲ್ ಈ ಫಂಕ್ಷನ್ ನಡಿಬೇಕಾದ್ರೆ ಸಾವಿರದ ಎಂಟುನೂರ ಮೂವತ್ತೊಂದರ ಅಕ್ಟೋಬರ್ ಇದೇ ಅಕ್ಟೋಬರ್ ನಲ್ಲಿ ಕಾಲದಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದನೇ ಇಸುವಿನಲ್ಲಿ ಮಹಾರಾಜ ಮೂರನೇ ಕೃಷ್ಣರಾಜವರೆಗೆ ನಿಮ್ಮ ಅಧಿಕಾರವನ್ನ ಕಿತ್ಕೊಂಡಿದ್ದೀವಿ ಅಂತ ರೆಸಿಡೆಂಟ್ ಕೋಲು ಬ್ರಿಟಿಷ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪನಿ ಲೆಟರ್ ಕಳಿಸ್ತಾನೆ ಎಂತ ಸಂದರ್ಭ ನೋಡಿ ಇಂತ ಸಂದರ್ಭ ಅವರು ಇದೇ ವಿಜಯದಶಮಿ ದಿನ ಅವರು ಅವ್ರು ಎಂಥ ದುಃಖಕರವಾದಂಥ ಸುದ್ದಿ ಕೊಡ್ತಾಳೆ ತಾಯಿ ಚಾಮುಂಡೇಶ್ವರಿ ಆದರೆ ಮಹಾರಾಜರೆಂಥ ಮಹಾರಾಜರು ಅವರ ತಲೆ ಎಂತ ಮಸ್ತಿಷ್ಕ ಅವರ ಬ್ರೈನ್ಸ್ ಅವರ ಮೈನ್ ಮೈಂಡ್ ಸೆಟ್ಟಿಂಗ್ ಯಾವ ರೀತಿ ಇಟ್ಟಿರ್ತಾರೆ ಅದನ್ನ ಓದ್ದವ್ರು ಹಾಗೆ ಮುಚ್ಚಿಡ್ತಾರೆ ಅಷ್ಟೇ ಇಷ್ಟು ಸಂಪ್ರದಾಯ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇಷ್ಟು ಸಂಪ್ರದಾಯವನ್ನ ಒಂದು ಚೂರು ಚಾಚು ಚಪ್ಪದಂಗೆ ಮುಗಿಸಿ ಆಮೇಲೆ ಅವರು ಎದ್ದು ಹೋಗಿ ನೆಕ್ಸ್ಟ್ ಡೇ ಅನೌನ್ಸ್ ಮಾಡ್ತಾರೆ ಇವತ್ತಿಂದ ನಾನು ಮಹಾರಾಜ ಅಲ್ಲ ಸಂಪ್ರದಾಯನೂ ಕೂಡ ಪಾಲನೆ ಮಾಡಿ ಸೊ ಇದೆ ಇದೇನು ಸೂಚಿಸುತ್ತೆ ಈಗ ನಾವ್ ಅನ್ಕೋಬಹುದು ಇವನೇನ್ ನಾವೆಲ್ಲ ಚಿಕ್ಕ ಹುಡುಗರಾಗ್ದಾಗ ಒಂದು ಓ ಇವನೇನ್ ಮೈಸೂರು ಮಹಾರಾಜನ ಅಂತ ಅದೊಂದು ಅಂತ ಅಂದ್ರೆ ನಾವ್ ಸುಲಭ ಮಹಾರಾಜರಿಗೆ ಸದಾ ನಿತ್ಯ ಮೇಲೆ ತೂಗುವ ಕತ್ತಿ ಕೆಂಡದ ಕೆಂಡದ ಮೇಲಿನ ನಡಿಗೆ ನೋಡಕ್ ಮಹಾರಾಜರು ಅವ್ರಿಗೆ ಅಷ್ಟು ಗುರುತರವಾದಂತ ಜವಾಬ್ದಾರಿ ಮಹಾರಾಜರಿಗೆ ಅಷ್ಟು ಗುರುತರವಾದಂತ ಜವಾಬ್ದಾರಿ ಇದ್ದಾಗ ಅವರಿಗೆ ಇಂಥ ಒಂದು ಇಂಥ ಒಂದು ಸೌಕರ್ಯಗಳಿಲ್ಲ ಅಂದ್ರೆ ಅವ್ರು ಮಹಾರಾಜನಾಗ್ಲಾರ ಸದಾ ಪ್ರಜೆಗಳ ಸೌಖ್ಯವನ್ನೇ ಧ್ಯಾನಿಸುತ್ತಾ ಆ ಶತ್ರುಗಳನ್ನ ಬಾಧೆಯನ್ನ ನಿವಾರಣೆ ಮಾಡ್ಕೊಳ್ತಾ ಎಲ್ಲಪ್ಪ ಆಧುನಿಕ ಕಾಲದಲ್ಲಿ ಶತ್ರುಗಳು ಇರ್ಲಿಲ್ಲಾ ಅಂತ ನೀವು ಅನ್ಕೋಬಹುದು ನಮಗೆ ಒಂದು ಒಬ್ಬರು ಇಬ್ರು ಕಾಟ ಕೊಡಲಿಲ್ಲ ಒಂದು ಕಡೆ ಈಸ್ಟ್ ಇಂಡಿಯಾ ಕಂಪ್ನಿಯವರು ಒಂದು ಕಡೆ ಕಾವೇರಿ ಕಣ್ಣಂಬಾಡಿ ಮಾಡಿ ಕಟ್ಟುವಾಗ ತಮಿಳುನಾಡಿನ ಹೆಜ್ಜೆ ಹೆಜ್ಜೆಗೆ ಮಹಾರಾಜರನ್ನು ಕಷ್ಟ ಕೊಟ್ಟಿದ್ದಾರೆ ಮಹಾರಾಜರ ಕಣ್ಣಲ್ಲಿ ರಕ್ತ ಸುರಿಸಿ ಒಂದೊಂದು ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಮಹಾರಾಜರನ್ನು ಪ್ರಾತಸ್ಮರಣೀಯ ಮಹಾರಾಜರು ಅಂತ ಕರೆಯೋದ್ ಇವತ್ ನಾವೇನು ಇದೀವಲ್ಲ ಇದು ಸಾವಿರ ಜನ್ಮದ ಪುಣ್ಯ ಕನ್ನಡಿಗರದು ಕನ್ನಡದ ನೆಲದಲ್ಲಿ ಇಂಥದ್ದು ಕಾರ್ಯಕ್ರಮ ನಿಜ ಸರ್ ಚಿನ್ನದ ಅಂಬಾರಿಗೆ ಎಂಟು ಶತಮಾನಗಳ ಇತಿಹಾಸ ಇದ್ರೆ ಈಗ ಈ ಒಂದು ಮೈಸೂರಿನ ಅರಮನೆಯ ದಸರಾಕ್ಕೂ ಕೂಡ ಅದೇ ರೀತಿಯಾದಂತಹ ಇತಿಹಾಸ ಆ ಇತಿಹಾಸ